ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೋವಿಡ್ 19 ಲಸಿಕೆ ಬೂಸ್ಟರ್ ಡೋಸ್ ಅನ್ನು ಪಡೆದಿದ್ದಾರೆ. ಅಮೆರಿಕದಲ್ಲಿ ಕೋವಿಡ್ 19 ಬೂಸ್ಟರ್ ಲಸಿಕೆಗೆ ಅರ್ಹರಾಗಿರುವಂತವರಿಗೆ ಕೋವಿಡ್ ಲಸಿಕೆಯ ಬೂಸ್ಟರ್ ಡೋಸ್ ಅನ್ನು ನೀಡಲಾಗುತ್ತದೆ. ವಯಸ್ಸಾದ ಅಥವಾ ದುರ್ಬಲ ಜನರು ಬೂಸ್ಟರ್ ಡೋಸ್ ಅನ್ನು ಪಡೆಯುವಂತೆ ಜನರಿಗೆ ತಿಳಿಸಲಾಗಿದೆ. ಹೆಚ್ಚುವರಿ ರಕ್ಷಣೆಯನ್ನು ಪಡೆಯಲಿಕ್ಕೆ ಕೋವಿಡ್ ಲಸಿಕೆಯ ಬೂಸ್ಟರ್ ಪಡೆಯುವಂತೆ ಮನವಿಯನ್ನು ಮಾಡಿದ್ದಾರೆ. पश्चिम बंगाल भवानीपुर उपचुनाव में बीजेपी अभ्यर्थी पर प्रचार के तेरद बीजेपी राष्ट्रीय उपाध्यक्ष दिलीप घोष मेले टीएमसी कार्यकर्त दाड़ी नए अंत आरोप जोडू बाबर बजार प्रदेश लसिका शिबिरदे हटने स्थल उद्विग्न पैस्थिति उंटाते दिलीप घोष वैयक्तिक भद्रते सिबंदी जनर चदे पिस्तूल तोरसद अंत घटने के संबंध चुनाव आयोग राज्य सरकार वरदिया इंडो टिबेटियन बॉर्डर पोलिस पड़िया इबरु अधिकारी नेपाल माउंट मनसू पर्वतव अलते प्रपंचद अति एत्तरद शिखर सेप्टेंबर 7 रंदु शिखर ऐरलिक्के आरंभिसिदंते इब्बरु अधिकारीगळु सेप्टेंबर 25 रंदु शिखरद एत्तरद अळते पूर्णगोळिसिद्दारे. मनस्लू पर्वतवु 8163 मीटर एत्तरविदे अंत माहितियन्नु नीडिदारे. आकाश प्राइम होस अवतारद क्षिपणियन्नु निन्ने संजे 4:30 र सुमारिगे ओडिशाद चंडीपुरद इंटिग्रेटेड टेस्ट रेंज निंद यशस्वियागि परीक्षे नडेसलायितु. ಕ್ಷಿಪಣಿಯಿಂದ ಯಶಸ್ವಿಯಾಗಿ ಅತಿ ವೇಗದ ಮಾನವರಹಿತ ವೈಮಾನಿಕ ಗುರಿಯ ಪರೀಕ್ಷೆಯನ್ನು ನಡೆಸಲಾಗಿದೆ ಅಂತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದ್ರೆ ಡಿಆರ್ಡಿಒ ತಿಳಿಸಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತ ಆರ್ಎಫ್ ಸೀಕರ್ ಲಾಂಚರ್ ಮಲ್ಟಿ ಫಂಕ್ಷನ್ ರಾಡರ್ ಮತ್ತು ಕಮಾಂಡ್ ಕಂಟ್ರೋಲ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಂನೊಂದಿಗೆ ಸಂಪೂರ್ಣ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಕ್ಷಿಪಣಿಯ ಕಾರ್ಯನಿರ್ವಹಣೆಯನ್ನು ದೃಢೀಕರಿಸಿದೆ. ಸಂಪೂರ್ಣ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಕ್ಷಿಪಣಿಯು ಎಲ್ಲಾ ಕೆಟ್ಟ ಹವಾಮಾನ ಸಾಮರ್ಥ್ಯದಲ್ಲೂ ಕೂಡ ಕಾರ್ಯಾಚರಣೆ ನಡೆಸುವಂತ ಸಾಮರ್ಥ್ಯ ಹೊಂದಿದೆ ಅಂತ ಡಿಆರ್ಡಿಒ ಹೇಳಿದೆ. ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಟ್ವಿಟರ್ ನಲ್ಲಿ ತಮ್ಮ ವಿಕಲಚೇತನ ಅಭಿಮಾನಿಯೊಬ್ಬ ಕಾಲಿನಲ್ಲಿ ತಮ್ಮ ಚಿತ್ರವನ್ನ ಬರಿತಾ ಇರುವಂತ ಚಿತ್ರಗಳನ್ನು ಹಂಚಿಕೊಂಡು ಆತನ ಅಭಿಮಾನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಮಿತಾಬ್ ಆತನ ಜೀವನದಲ್ಲಿ ಪವಾಡ ಜರುಗಿ ಆತ ಸಹಜ ಸ್ಥಿತಿಗೆ ಮರಳುವಂತಾಗಲಿ ಅಂತ ಹಾರೈಸಿದ್ದಾರೆ. ಟಾಲಿವುಡ್ ನಟ ಪ್ರಭಾಸ್ ಅಭಿನಯದ ಬಿಗ್ ಬಜೆಟ್ ಸಿನಿಮಾ ಆದಿಪುರುಷ ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ. ಹಿಂದಿ ಹಾಗೂ ತೆಲುಗಿನಲ್ಲಿ ನಿರ್ಮಾಣವಾಗ್ತಾ ಇರುವಂತ ಆದಿಪುರುಷ 2022 ಆಗಸ್ಟ್ 11 ಕ್ಕೆ ಬಿಡುಗಡೆ ಆಗಲಿದೆ. ರಾಮಾಯಣದ ಕತೆ ಹೊಂದಿರುವಂತ ಆದಿಪುರುಷ 3D ಅಲ್ಲಿ ಮೂಡಿ ಬರಲಿದ್ದು ರಾಮನಾಗಿ ಪ್ರಭಾಸ್ ಸೀತೆಯಾಗಿ ಕೃತಿ ಸನೂನ್ ರಾವಣನಾಗಿ ಸೈಫ್ ಅಲಿ ಖಾನ್ ನಟಿಸ್ತಾ ಇದ್ದಾರೆ. ಟಾಲಿವುಡ್ ನ ಲೇಡಿ ಸೂಪರ್ ಸ್ಟಾರ್ ಎಂದೇ ಕರೆಯಲ್ಪಡುವಂತ ನಟಿ ನಯನತಾರ ತಮ್ಮ ಭಾವಿ ಪತಿ ಚಿತ್ರ ನಿರ್ಮಾಪಕನ ವಿಘ್ನೇಶ್ ಶಿವನ್ ಜೊತೆ ಆಂಧ್ರ ಪ್ರದೇಶದ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ರು. ಅವರ ಚಿತ್ರಗಳು ಈಗ ಟ್ರೆಂಡಿಂಗ್ ಆಗ್ತಾ ಇದಾವೆ. ಇತ್ತೀಚೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದಂತ ತಾರಾ ದಂಪತಿಯ ಫೋಟೋ ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ದೇಶದ ಮೊದಲ ಮಹಾ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಜೀವನಾಧಾರಿತ ಸಿನಿಮಾ ಸತ್ಯದಲ್ಲೇ ಸೆಟ್ ಇರಲಿದೆ. ಲವ್ಲಿ ಸ್ಟಾರ್ ಪ್ರೇಮ್ ನಾಯಕ ನಟನೆಯಲ್ಲಿ ಮಿಂಚಲಿದ್ದಾರೆ. ಈ ಒಂದು ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿರುವಂತ ಚಿತ್ರತಂಡ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಮಗ ನಂದ ಕಾರ್ಯಪ್ಪ ಅವರನ್ನ ಭೇಟಿಯಾಗಿ ಅವರ ಒಪ್ಪಿಗೆಯನ್ನು ಪಡೆದಿದ್ದಾರೆ. ನಮ್ಮ ಮಾರ್ಷಲ್ ಕಾರ್ಯಪ್ಪ ಅವರ ಮಗ ನಂದ ಕಾರ್ಯಪ್ಪ ಅವರ ಪಾತ್ರ ಯಾರಿಗೆ ಒಲಿಯಲಿದೆ ಅನ್ನೋದನ್ನ ನಿರ್ದೇಶಕ ರಾಘವೇಂದ್ರ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಸಿನಿಮಾ ಕನ್ನಡ ಅಷ್ಟೇ ಅಲ್ಲದೆ ಹಿಂದಿ ಇಂಗ್ಲಿಷ್ ನಲ್ಲೂ ಕೂಡ ತೆರೆ ಕಾಣಲಿದೆಯಂತೆ. ಇದೊಂದು ಬಹುಕೋಟಿ ವೆಚ್ಚದ ಸಿನಿಮಾ ಅಂತ ಹೇಳಿದ್ದಾರೆ ನಟ ಪ್ರೇಮ್. ಈ ಸಿನಿಮಾವನ್ನು ಮಾಡೋದಕ್ಕೆ ಸಂಪೂರ್ಣವಾದಂತ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಅವರೇ ಬರೆದಂಥ ಪುಸ್ತಕವನ್ನು ಕೊಟ್ಟಿದ್ದಾರೆ. ನಿಮಗೇನೇ ಕನ್ಫ್ಯೂಷನ್ ಇದ್ರೂ ಎನಿ ಟೈಮ್ ನಮ್ಮ ಜೊತೆ ಬನ್ನಿ ಡಿಸ್ಕಷನ್ ಮಾಡಿ ಅಂತ ಕೇಳಿದ್ರು. 70 ಕೋಟಿ ಭಾರತೀಯರನ್ನು ಅವತ್ತಿನ ಕಾಲಕ್ಕೆ ಜನಸಂಖ್ಯೆ ಲೆಕ್ಕ ಹಾಕಿದ್ರೆ ಅಷ್ಟು ಜನನ ರಕ್ಷಣೆ ಮಾಡೋದಕ್ಕೆ ಮುಂಚೂಣಿಯಲ್ಲಿ ನಿಂತಹ ಒಬ್ಬ ವೀರ ಕನ್ನಡಿಗ ಒಬ್ಬ ವೀರ ಸೋಲ್ಜರ್
ಒಬ್ಬ ಫೀಲ್ಡ್ ಮಾರ್ಷಲ್ನ ಹೆಸರನ್ನು ನಾವಿವತ್ತು ಯಾವುದು ರಸ್ತೆಗಳಿಗಿಟ್ಟು ಅದನ್ನು ಕರೀದಿರ ನಾವು ತುಂಬ ತಪ್ಪು ಮಾಡ್ತಾ ಇದೀವೋ ಅಂತ ನಮಗನ್ನಿಸ್ತು. ಈ ಎಲ್ಲ ವಿಷಯವನ್ನು ಹೀಗೆ ಇಟ್ಕೊಂಡು ನಾವು ಹೇಳಿದ್ವಿ ಸರ್, ಹಾಲಿವುಡ್ಡಲ್ಲಿ ಅವರು ಹೀರೋಗಳನ್ನ ತೋರಿಸಿ ನಾವು ಚಪ್ಪಾಳೆ ತಟ್ಟೋ ಥರ ಮಾಡ್ತಾರೆ, ಆದರೆ ನಾವು ಒಬ್ಬ ವೀರ ಕನ್ನಡಿಗನನ್ನು ಹಾಲಿವುಡ್ಗೆ ತೋರಿಸಿ ಅವರು ಚಪ್ಪಾಳೆ ತಟ್ಟೋ ರೀತಿಯಲ್ಲಿ ಒಂದು ತೋರಿಸ್ಬೇಕು ಸರ್. ಯಾಕಂದರೆ ತುಂಬ ಧೀರೋದ್ದಾದಂಥ ವ್ಯಕ್ತಿತ್ವ ಅವ್ರದ್ದು. ಅವರು ಬರೀ ನಮ್ಮ ಕರ್ನಾಟಕಕ್ಕೆ ಭಾರತಕ್ಕಷ್ಟೇ ಅಲ್ಲ, ಹೀರೋ ಇಡೀ ಪ್ರಪಂಚದ ಹೀರೋ. ಈ ಸಿನಿಮಾವನ್ನು ಐಪಿಎಲ್ನ 40ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಗೆದ್ದಿದೆ. ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸನ್ರೈಸರ್ಸ್ ಟೀಮ್ 7 ವಿಕೆಟ್ಗಳ ಭರ್ಜರಿ ಜಯವನ್ನು ಗಳಿಸಿದೆ. ರಾಜಸ್ಥಾನ ರಾಯಲ್ಸ್ ಟೀಮ್ 164 ರನ್ ಗಳಿಸಿತ್ತು. ಸಂಜು ಸ್ಯಾಮ್ಸನ್ 82, ಯಶಸ್ವಿ ಜೈಸ್ವಾಲ್ 36, ಮಹಿಪಾಲ್ ರೋಮ್ರೋರ್ 29 ರನ್ ಗಳಿಸಿದರು. ಸನ್ರೈಸರ್ಸ್ನ ಸಿದ್ಧಾರ್ಥ್ ಕೌಲ್ 2 ವಿಕೆಟನ್ನು ಪಡೆದರು. 165 ರನ್ ಸವಾಲು ಬೆನ್ನತ್ತಿದಂಥ ಸನ್ರೈಸರ್ಸ್ ತಂಡ 7 ವಿಕೆಟ್ಗಳ ಜಯವನ್ನು ಕಂಡಿದೆ. ಸನ್ರೈಸರ್ಸ್ ಪರ ಜೇಸನ್ ರಾಯ್ 60, ಕೇನ್ ವಿಲಿಯಮ್ಸನ್ ಅಜಯ 51 ರನ್ ಗಳಿಸಿದರು. ಇವತ್ತು ಐಪಿಎಲ್ನಲ್ಲಿ ಡಬಲ್ ಧಮಾಕ, ಗೆಲುವಿನ ಮೇಲೆ ಗೆಲುವು ಸಾಧಿಸಿ ಪ್ಲೇ ಆಫ್ ಹೊಸ್ತಿಲಿಗೆ ಬಂದಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಸೆಣಸಲಿದೆ. ಇಂದಿನ ಪಂದ್ಯದಲ್ಲಿ ಡೆಲ್ಲಿ ಗೆದ್ದರೆ ಪ್ಲೇ ಆಫ್ ಕನ್ಫರ್ಮ್ ಆಗುತ್ತೆ. ಪ್ಲೇ ಆಫ್ಗೆ ಹೋಗ್ತಾ ಇರುವಂಥ ಮೊದಲ ತಂಡ ಕೂಡ ಆಗ್ತಾ ಇರುವಂಥದ್ದು. KKR ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಮಧ್ಯಾಹ್ನ 3:30 ಶಾರ್ಜಾದಲ್ಲಿ ಪಂದ್ಯ ಶುರುವಾಗಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಇನ್ನೊಂದು ಪಂದ್ಯ ನಡೆಯಲಿದೆ. ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಿರುವಂಥ ಮುಂಬೈಗೆ ಈ ಪಂದ್ಯ ಮಹತ್ವದ್ದು. ಸಂಜೆ 7:30 ಅಬುದಾಬಿಯಲ್ಲಿ ಈ ಪಂದ್ಯ ನಡೆಯಲಿದೆ.